ನಂತರ ಲೇಖಕರು ನಾನು ಗೋರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ ಎಂದೆ. ಲೇಖಕರು ಕೇಳ್ತಾ ಇದ್ದಾರೆ ಮೌಲ್ವಿಗೆ, ನೀವು ಗೋರೂರಿಗೆ ಹೋಗಿದ್ದಾಗ ಅವರನ್ನು ಭೇಟಿ ಸಂಧಿಸಿದ್ದೀರಾ ಅಂದರೆ ಭೇಟಿ ಮಾಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ಸಾಹೇಬರು, ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ, ಈಚೆಗೆ ಓದಿದೆ, ನೋಡಬೇಕಾದ ಮನುಷ್ಯರು ಎಂದರು. ಲೇಖಕರು, ಯಾವಾಗ ನೀವು ಗೋರೂರಿಗೆ ಹೋಗಿದ್ದೀರಾ, ನೀವು ಗೋರೂರು ರಾಮಸಿಂಹ ಅಯ್ಯಂಗಾರವ್ರನ್ನ ನೋಡಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಮೌಲ್ವಿ, ಇಲ್ಲ, ನಾನು ಯಾವಾಗ ಹಾಸನ ಜಿಲ್ಲೆಯ ಗೋರೂರಿಗೆ ಹೋಗಿದ್ದೆ ಆ ಟೈಮಲ್ಲಿ ನಾನು ಅವರ ಪುಸ್ತಕಗಳನ್ನು ಓದಿರಲಿಲ್ಲ, ಅಂದರೆ ಅವ್ರ ಪರಿಚಯ ನನಗೆ ಅಷ್ಟೊಂದಾಗಿರಲಿಲ್ಲ, ತುಂಬ ನೋಡಬೇಕಾದ ಮನುಷ್ಯನೇ, ಈಚೆಗೆ ಅವರ ಪುಸ್ತಕವನ್ನು ನಾನು ಓದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರು ಗೋರೂರಿಗೆ ಹೋದಾಗ ಅವರ ಪುಸ್ತಕಗಳನ್ನು ಅವರು ಓದಿರಲಿಲ್ಲ, ಅಂದರೆ ಗೋರೂರು ಸ್ವಾಮಿ ಅಯ್ಯಂಗಾರ ಅವರ ಪರಿಚಯ ಅವ್ರಿಗಿನ್ನೂ ಆಗಿರಲಿಲ್ಲ, ಆದರೂ ಕೂಡ ಅವರು ನೋಡಬೇಕಾದ ವ್ಯಕ್ತಿನೇ ಅಂತ ಅವರು ಹೇಳ್ತಾರೆ. ಆಗ ನಾನು, ಅವರು ನಿಮ್ಮ ಎದುರಲ್ಲಿ ಈಗ ಬಂದರೆ ಏನು ಮಾಡುತ್ತೀರಿ ಎಂದು ಕೇಳಿದೆ. ಲೇಖಕರು ಹೇಳ್ತಾ ಇದ್ದಾರೆ, ಅವ್ರು ಏನಾದರೂ ನಿಮ್ಮ ಎದುರಿಗೆ ಬಂದರೆ ನೀವೇನು ಮಾಡ್ತೀರಾ ಅಂತ ಮೌಲ್ವಿಗೆ ಕೇಳ್ತಾ ಇದ್ದಾರೆ. ಸಾಹೇಬರು, ಮಾಡುವುದೇನು, ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದರು. ಅಯ್ಯೋ, ಅವನು ಹತ್ತಿರ ಬಂದರೆ ಏನು, ಮಾಡೋದೇನಿದೆ, ಅವರನ್ನು ತುಂಬ ಸಂತೋಷದಿಂದ ನಾನು ಅವರಿಗೆ ಅಪ್ಪುಗೆ ಆಲಿಂಗನ ಅಂದರೆ ಅಪ್ಪುಗೆಯನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅಪ್ಪುಗೆ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ. ಆಗ ನಾನೇ ಆ ಪ್ರಾಣಿ ಎಂದೆ. ಇವರು ಹೇಳ್ತಾ ತುಂಬ ತಮಾಷೆಯಾಗಿ, ಆ ಪ್ರಾಣಿ ನಾನೇ, ಅಂದರೆ ಆ ಲೇಖಕ ಗೋರೂರು ಸ್ವಾಮಿ ಅಯ್ಯಂಗಾರ್ ನಾನೇ ಅಂತ ಇವರು ತಮ್ಮ ನಿಜ ಹೆಸರನ್ನು ಅವರು ಹೇಳ್ತಾರೆ. ನಂತರ ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಂಗಿಸಿಕೊಂಡು ಬಿಟ್ಟರು. ಅಂದರೆ ಅವ್ರು ಹೇಳ್ತಾರೆ, ಅವರೇನಾದರೂ ಹತ್ರ ಬಂದರೆ ನಾನು ಅವ್ರನ್ನ ಆಲಿಂಗನ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಆ ಲೇಖಕರು, ನಾನೇ ಗೋರೂರು ಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿದ ತಕ್ಷಣ ಅವ್ರು ನಿಜವಾಗಲೂ ಅವ್ರನ್ನ ಒಪ್ಕೊಂಡ್ಬಿಡ್ತಾರೆ. ಇವತ್ತೇ ಸುದಿನ ದೇವರ ದಯೆ, ನಾವಿಬ್ಬರು ಸೇರಿದೆವು, ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವಧಿನ ಮಾಡುತ್ತಾನೆಯೋ ಎಂದರು. ಅಂದರೆ ಈಗ ಲೇಖಕರು ಹೇಳ್ತಾ ಇದ್ದಾರೆ, ಈ ದಿನ ಇದೆಯಲ್ಲ, ಇದು ತುಂಬ ಸುದಿನ, ತುಂಬ ಒಳ್ಳೆಯ ದಿನ, ನಾನು ಮರೆಯೋಕ್ಕಾಗದೇ ಇರತಕ್ಕಂತಹ ದಿನ, ಮತ್ತು ನಾವು ಈ ರೀತಿ ಭೇಟಿಯಾಗೋದನ್ನು ಆ ದೇವರು ಯಾವಾಗ ಅವಕಾಶವನ್ನು ಮಾಡಿಕೊಡ್ತಾನೋ ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವಿಬ್ಬರು ಮತ್ತೆ ಭೇಟಿಯಾಗೋ ಸಂದರ್ಭವನ್ನು ಮತ್ತೆ ಯಾವಾಗ ಬರುತ್ತೋ ಅಂತ ಅವರು ಅಂದ್ಕೊತಾ ಇದ್ದಾರೆ. ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮ ಜನ್ಮಾಂತಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆ ಉಂಟಾಯಿತು. ಅಂದರೆ ಇವರಿಬ್ಬರ ಒಂದು ಮಾತುಕತೆ ಏನಿದೆ, ಮಾತಾಡಿ ಇವರು ಎಷ್ಟು ಆತ್ಮೀಯರಾಗ್ತಾರಪ್ಪ ಅಂದರೆ ಇವ್ರಿಗೆ ಅನಿಸುತ್ತೆ, ಇವರೇನಾದರೂ ನಮಗೆ ಆ ಜನ್ಮದಲ್ಲಿ ಜನ್ಮ ಜನ್ಮಾಂತಗಳಲ್ಲಿ ಅಥವಾ ಶತಶತಮಾನಗಳಿಂದ ನಮಗೆ ಆಪ್ತ ಮಿತ್ರರಾಗಿದ್ರೇನೋ ಅಂತಕ್ಕಂಥ ಒಂದು ಭಾವನೆ ಅವ್ರಿಗೆ ಉಂಟಾಗುತ್ತೆ. ಅಂದರೆ ಓ ಜನ್ಮದಲ್ಲೂ ಕೂಡ ಅವರು ನಮಗೆ ಮಿತ್ರ ಆಗಿದ್ದೇನೋ ಅನ್ನೋಷ್ಟು ಅನುಭವ ಭಾವನೆ ಅವರಿಗೆ ಬರ್ತಾ ಇದೆ. ಮುಂದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಂಡು ಹೊರಟು ಹೋದರು. ಸೊ ನೆಕ್ಸ್ಟ್ ಸ್ಟಾಪಲ್ಲಿ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಬೀಳ್ಕೊಟ್ಟು ಅವ್ರಿಗೆ ಹೇಳಿಬಿಟ್ಟು ಅವರು ಅಲ್ಲಿಂದ ಹೊರಟುಬಿಡ್ತಾರೆ. ನನ್ನ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾದಂತೆ ಭಾಸವಾಯಿತು. ಸೊ ಅಷ್ಟರಲ್ಲಿ ಅವರು ಅಷ್ಟು ಏನು ಎಲ್ಲಿ ಹತ್ಕೊತಾರೆ ಬಸ್ಸು, ಅಲ್ಲಿಂದ ಅವರು ಪರಿಚಯ ಆಗಿ ಮಾತುಕತೆ ಪ್ರಾರಂಭ ಮಾಡ್ತಾರೆ. ನಂತರ ಆ ಮೌಲ್ವಿ ಬಸ್ಸನ್ನು ಇಳಿದು ಹೋಗೋದಕ್ಕಿಂತ ಇಳಿದು ಹೋಗೋ ಏನು ಸಂದರ್ಭ ಇದೆ, ಆ ಸಂದರ್ಭ ಇವ್ರಿಗೊಂದು ಸುಗಂಧ ರೀತಿ ಇದ್ದಂತೆ. ಅಂದರೆ ಸುಗಂಧ ಏನು ತುಂಬ ಒಳ್ಳೆಯ ಭಾವನೆ ಅಂತಕ್ಕಂಥದ್ದು, ಆ ಸುಗಂಧ ಅಂತಕ್ಕಂಥದ್ದು ಇದ್ದಕ್ಕಿದ್ದಂತೆ ಮರೆಯಾಗ್ಬಿಡೋ ಅಂತಕ್ಕಂಥ ಒಂದು ಅನುಭವ ಭಾಸ ಆಗುತ್ತೆ. ಭಾಸ ಅಂದರೆ ಅನುಭವ ಆಗ್ಬಿಡುತ್ತೆ. ಇದನ್ನು ನೋಡಿ, ಇವರೇ ಮೌಲ್ವಿ, ಇವರು ಲೇಖಕರಾದ ಗೋರೂರು ಸ್ವಾಮಿ ಅಯ್ಯಂಗಾರ್. ಇವತ್ತು ಒಂದು ಕೈಯಲ್ಲಿ ಬುಕ್ಸ್ ಇದೆ ನೋಡಿ, ಕರ್ನಾಟಕ ಬರೋದ ಕದಾ ಮಂಜರಿ ಕುಮಾರ ವ್ಯಾಸ. ಇದಿಷ್ಟು ಈ ಒಂದು ಕಥೆಯ ವಿಷಯ. ಸೊ ಇಲ್ಲಿ ಒಟ್ಟಾರೆ ಕತೆ ಏನೇಳತ್ತಪ್ಪ ಅಂದರೆ, ಈ ವ್ಯಕ್ತಿ ಇದರಲ್ಲ ಕನ್ನಡ ಮೌಲ್ವಿ, ಇವರು ಮುಸ್ಲಿಂ ಆದರೂ ಕೂಡ ಕನ್ನಡ ಪಾಂಡಿತ್ಯವನ್ನು ಯಾವ ರೀತಿ ಅವರು ಅಳವಡಿಸ್ಕೊಂಡಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು.